ಓಕೆ ಇವರು ಬರಲ್ಲ ನಾವು ಬಿಡಲ್ಲ ಎಸ್ಐಟಿ ಅವರು ಮಾತ್ರ ಈ ವಿಚಾರದಲ್ಲಿ ನಿಲ್ಲಲ್ಲ ತನಿಖೆಯನ್ನು ಇದ್ದರೆ ಅದು ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಸೊ ಪೆನ್ಡ್ರೈವ್ ಪ್ರಕರಣದಲ್ಲಿ ಸಿಲುಕಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಜೆಡಿಎಸ್ನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ವಿದೇಶಾಂಗ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ ನಿನ್ನೆಯಷ್ಟೇ ಪಾಸ್ಪೋರ್ಟ್ ರದ್ದು ಸಂಬಂಧ ಪ್ರಕ್ರಿಯೆಗಳು ನಡೀತಾ ಇವೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಪ್ರಕರಣದ ಬೆನ್ನಲ್ಲೇ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಬಳಸಿ ನೀವು ವಿದೇಶಕ್ಕೆ ತೆರಳಿದ್ದೀರಿ ವಿಚಾರಣೆಯಿಂದ ಪಾರಾಗಲು ನೀವು ಪಾಸ್ಪೋರ್ಟ್ ಅನ್ನು ದುರುಪಯೋಗ ಪಡಿಸಿಕೊಂಡು ವಿದೇಶಕ್ಕೆ ತೆರಳಿದ್ದೀರಾ ನಿಮ್ಮ ಪಾಸ್ಪೋರ್ಟ್ ಯಾಕೆ ರದ್ದು ಮಾಡಬಾರದು ಉತ್ತರಿಸಿ ಅಂತ ಅದರಲ್ಲಿ ಸೂಚಿಸಿದೆ ಹತ್ತು ದಿನದಲ್ಲಿ ಸರಿಯಾದ ಉತ್ತರ ಕೊಡದಿದ್ರೆ ನಿಮ್ಮ ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ತೀವಿ ಅಂತ ವಿದೇಶಾಂಗ ಸಚಿವಾಲಯ ಈ ಎಚ್ಚರಿಕೆಯನ್ನ ಕೊಟ್ಟಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನೀಡಿದ ಕಡೆಯ ಎಚ್ಚರಿಕೆಯಿಂದ ಪ್ರಜ್ವಲ್ ರೇವಣ್ಣ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಶೋಕಾಸ್ ನೋಟಿಸ್ಗೆ ಪ್ರಜ್ವಲ್ ರೇವಣ್ಣ ಉತ್ತರ ನೀಡದೇ ಇದ್ದಲ್ಲಿ ವಿದೇಶಾಂಗ ಸಚಿವಾಲಯ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುತ್ತೆ ಹೀಗೆ ಆದ್ರೆ ಜರ್ಮನಿಯಿಂದ ಬೇರೆ ದೇಶಕ್ಕೆ ಪ್ರಜ್ವಲ್ ಪ್ರಯಾಣ ಮಾಡೋಕೆ ಸಾಧ್ಯ ಆಗೋದಿಲ್ಲ ಒಂದೊಮ್ಮೆ ಪ್ರಯಾಣ ಮಾಡೋಕೆ ಪ್ರಯತ್ನ ಮಾಡಿದ್ರೆ ಸ್ಥಳೀಯ ಪೊಲೀಸರು ಅವರನ್ನ ಬಂಧಿಸುವಂತ ಸಾಧ್ಯತೆಗಳೇ ಹೆಚ್ಚು ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ ಭಾರತಕ್ಕೆ ಬರೋದು ಕೂಡ ಕಷ್ಟ ಆಗತ್ತೆ ಆಗ ಏನ್ ಮಾಡ್ತಾರೆ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಅನ್ನು ಕಡ್ಡಾಯವಾಗಿ ಪಡೆದು ಬರಬೇಕಾಗತ್ತೆ ಈ ಮಧ್ಯೆ ಪ್ರಜ್ವಲ್ ಪ್ರಕರಣದ ಬಗ್ಗೆ ಇದೇ ಮೊದಲ ಬಾರಿಗೆ ವಿದೇಶಾಂಗ ಮಂತ್ರಿ ಜೈಶಂಕರ್ ಪ್ರತಿಕ್ರಿಯೆನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಪತ್ರ ಮೇ ಇಪ್ಪತ್ತ್ ಒಂದರಂದು ತಲುಪಿದೆ ಮೇ ಇಪ್ಪತ್ ಮೂರರಂದು ವಿದೇಶಾಂಗ ಇಲಾಖೆ ಕಾರ್ಯೋನ್ಮುಖವಾಗಿದೆ ಇಪ್ಪತ್ ಮೂರರಿಂದ ಸೊ ಪಾಸ್ಪೋರ್ಟ್ ರದ್ದತಿಗೆ ತನ್ನದೇ ಆದಂತಹ ಪ್ರಕ್ರಿಯೆ ಇದೆ ಅದರ ಪ್ರಕಾರ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಸಚಿವ ಜೈಶಂಕರ್ ತಿಳಿಸಿದ್ದಾರೆ ಅಂದ್ರೆ ಹತ್ತು ದಿನ ಇನ್ನೂ ಸಮಯಾವಕಾಶ ಇದೆ ಅವರಿಗೆ ಅವತ್ತು ಹೇಳ್ತಾ ಇದೆ ಈ ವಿಚಾರದಲ್ಲಿ ಹೇಳ್ತಾ ಇದ್ದೀವಿ ಒಂದೆರಡು ದಿನದಲ್ಲಿ ಬಂದ್ಬಿಡ್ತಾರೆ ಪಾಸ್ಪೋರ್ಟ್ ರದ್ದಾದ್ರೆ ಆಗಲ್ಲ ಅದು ಇದಕ್ಕೆ ಪ್ರೊಸೀಜರ್ ಇದೆ ಸುಮ್ ಸುಮ್ಮನೆ ಇಲ್ಲಿ ಪತ್ರ ಬರೋದ ತಕ್ಷಣ ಅವ್ರು ರದ್ದು ಮಾಡಿಬಿಡ್ತಾರೆ ಅನ್ನೋದಾಗಲ್ಲ ಅದಕ್ಕೆ ನಿಯಮಗಳಿದೆ ಆ ಪ್ರೊಸೀಜರ್ ಪ್ರಕಾರನೇ ಹೋಗ್ತಾರೆ ಆ ಪ್ರೊಸೀಜರ್ ಆದ್ಮೇಲೆ ಅದಕ್ಕೊಂದು ಟೈಮ್ ಕೊಡ್ತಾರೆ ಏಕಾಏಕಿಯಾಗಿ ರದ್ದು ಮಾಡೋಕ್ಕಾಗೋದಿಲ್ಲ ಇವರು ನೋಟಿಸ್ ಕೊಟ್ಟಿದ್ದಾರೆ ಅದನ್ನೇ ಅವರು ಕನ್ಸಿಡರ್ ಮಾಡಿಬಿಟ್ಟು ಅದೇ ನೋಟಿಸಲ್ಲೇ ಅವ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೊಡಕ್ಕಾಗೋದಿಲ್ಲ ಅವರು ಒಂದಿಷ್ಟು ಟೈಮ್ ಕೊಡ್ತಾರೆ ಇದು ಇನ್ನೂ ಎರಡು ವಾರ ಮೂರು ವಾರ ಟೈಮ್ ತಗೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಅವ್ರನ್ನ ಕರ್ಕೊಂಡು ಬರುವಂತ ಪ್ರೊಸೀಜರ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅವ್ರ್ ಹುಡುಕ್ಬೇಕಲ್ಲ ಅಲ್ಲಿ ಅವ್ರು ಬೇರೆ ದೇಶಕ್ಕೆ ಹೋಗ್ತಾ ಇದಾರೆ ಅಂದಾಗ ಕೊಡ್ತಾರೆ ಅವ್ರು ಎಲ್ಲೂ ಹೋಗದೇ ಇದ್ರೆ ಅದೇ ದೇಶದಲ್ಲಿ ಉಳ್ಕೊಂಡ್ರೆ ಅವ್ರನ್ನ ಹುಡುಕ್ಬೇಕಲ್ಲ ಅದೊಂದಿಷ್ಟು ಟೈಮ್ ತಗೊಳತ್ತೆ ಆಲ್ಮೋಸ್ಟ್ ಆಲ್ ಇನ್ನೊಂದು ಇಪ್ಪತ್ ಇಪ್ಪತ್ತೈದು ದಿನ ಹೋಗುತ್ತೆ ಇದು ಹತ್ತು ದಿನ ಇವರು ಟೈಮ್ ಕೊಟ್ಟಿದ್ದಾರೆ ಅಷ್ಟರೊಳಗಡೆಗೆ ಬಂದರೆ ಬರಬಹುದು ಯಾಕಂದ್ರೆ ನಿನ್ನೆ ಅಷ್ಟೇ ದೇವೇಗೌಡರು ಪತ್ರ ಬರ್ದಿದ್ದಾರೆ ಸೊ ಆ ವಿಚಾರದಲ್ಲಿ ಗೌರವ ಕೊಟ್ಟು ಬರುವಂತದ್ದಾದ್ರೆ ಬರಬಹುದು ಇಲ್ಲ ನಾನು ಬರೋದೇ ಇಲ್ಲ ಅಂತ ಡಿಸೈಡ್ ಆಗಿದ್ದಿದ್ರೆ ಅದು ಇನ್ನೊಂದು ಹಂತಕ್ಕೆ ಹೋಗುತ್ತೆ ಇನ್ನೊಂದಿಷ್ಟು ಸಮಯವನ್ನು ಅದು ತೆಗೆದುಕೊಳ್ಳುತ್ತೆ ಬಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವರು ಅದನ್ನ ಬಳಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಮೇಜರ್ ಆಗೋದ್ರಿಂದ ಇದನ್ನ ರದ್ದು ಮಾಡೋದಕ್ಕೂ ಕೂಡ ಕಾನೂನಾತ್ಮಕವಾಗಿ ಹೋಗ್ಬೇಕಾಗತ್ತಾ ಎಕ್ಸಾಕ್ಟ್ಲಿ ಹೋಗ್ಬೇಕಾಗತ್ತೆ ಅವ್ರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಪಡಿಸಿಕೊಂಡಿಲ್ಲ ಅನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ ಈಗ ಅವ್ರು ಬಂದ ನಂತರ ಗೊತ್ತಾಗುತ್ತೆ ಇವ್ರು ಕೊಟ್ಟಿರುವಂತ ನೋಟಿಸ್ ನನಗೆ ಸಿಕ್ಕಿದೆಯೇ ಇಲ್ಲ ಅಂತ ಹೇಳಬೇಕಾಗಿರೋರು ಯಾರು ಅವ್ರು ಹೇಳ್ಬೇಕಾ ನನಗೆ ನೋಟಿಸ್ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ರೆ ಡಿಫೆಂಡಿವ್ ಪೊಸಿಷನ್ ಅಲ್ಲಿ ಏನಿರುತ್ತೆ ಅನ್ನೋದನ್ನ ನೋಡ್ಬೇಕಲ್ಲ ಒಂದ್ ಕಡೆಗೆ ವಾದವನ್ನ ಮಾಡುವಂತ ವಕೀಲರು ಒಂದ್ ಕಡೆಗಿದ್ರೆ ಪ್ರತಿವಾದವನ್ನ ಮಾಡುವಂತ ವಕೀಲರು ಇನ್ನೊಂದ್ ಕಡೆ ಇರ್ತಾರೆ ವಾದ ಮಾಡೋರ್ದು ಹೌದಲ್ಲ ಇವ್ರು ಹೇಳ್ತಾ ಇರೋದು ಸರಿ ಅನ್ಸುತ್ತೆ ಪ್ರತಿವಾದ ಮಾಡುವಂತವ್ರು ಕೇಳ್ತಾ ಇದಾರೆ ಅಲ್ವಾ ಆರಂಭದಲ್ಲಿ ರಿಯಾಕ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ರಿಂದ ಇದೆಲ್ಲವೂ ಕೂಡ ಅವರ ಗಮನದಲ್ಲಿ ಇದೆ ಅನ್ನೋದೇ ಅಲ್ವಾ ಆಗುತ್ತೆ ಇದೆ ಕರೆಕ್ಟ್ ಒಂದು ವಾರದಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರು ಏನೋ ಸಮಯ ನಂಗೆ ಏನೋ ಸಮಸ್ಯೆ ಆಯ್ತು ನಾನೇನೋ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ ಈ ತರ ಕಾರಣಗಳನ್ನ ಕೊಟ್ಟರೆ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಸಂಪರ್ಕದಲ್ಲಿದ್ದಾರೆ ಹೆಚ್ಚು ಕಡಿಮೆ ಗೊತ್ತಿರಲಿಲ್ಲ ಹಾಸ್ಪಿಟಲ್ ಬಂದಿರೋದೇ ಇವಾಗ ಡಿಸ್ಚಾರ್ಜ್ ಆಗಿ ಅಂತ ಹೇಳಿದ್ರೆ ಆಪ್ಷನ್ಸ್ಗಳು ತುಂಬಾ ಇದೆ ಸುಳ್ಳು ಹೇಳಕ್ಕೆ ಅಥವಾ ಸತ್ಯನೇ ಹೇಳಕ್ಕೆ ಅವ್ರಿಗೆ ಏನಾಗಿದೆ ಅಂತ ಯಾರಿಗ್ ಗೊತ್ತು ಆ ಕ್ಲಾರಿಫಿಕೇಶನ್ ಸಿಗಬೇಕು ಅಂತಂದ್ರೆ ಅವ್ರು ಬಂದಾಗ್ಲೇನೆ ಸಿಗಬೇಕು ಯಾವಾಗ ಬರ್ತಾರೆ ಗೊತ್ತಿಲ್ಲ ಓಕೆ ಇನ್ನು ಬಹಿರಂಗ ಪತ್ರದ ಮೂಲಕ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನಿನ್ನೆಯಷ್ಟೇ ಪ್ರಜ್ವಲ್ ರೇವಣ್ಣಗೆ ಫೈನಲ್ ವಾರ್ನಿಂಗ್ ಅನ್ನು ಕೊಟ್ಟಿದ್ರು ಈ ಬಗ್ಗೆ ಆಡಳಿತ ಪಕ್ಷದ ನಾಯಕರು ತಮಗೆ ತೋಚಿದ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟರು ದೇವೇಗೌಡರು ಹಾಗೂ ಅವರ ಮನೆಯವರಿಗೆ ಗೊತ್ತಿಲ್ಲದೆ ಮನೆಯಿಂದ ಹೋಗಿದ್ದಾನಾ ಪ್ರಜ್ವಲ್ ಅವರ ಕುಟುಂಬದವರ ಸಂಪರ್ಕದಲ್ಲಿ ಇಲ್ವಾ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಅಂತೂ ಇದನ್ನ ಉಪಮುಖ್ಯಮಂತ್ರಿ ಅವರನ್ನು ಕೂಡ ಮುಖ್ಯಮಂತ್ರಿಗಳು ಸಮರ್ಥಿಸಿಕೊಂಡಿದ್ದಾರೆ ಇದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಫುಲ್ ಗರಂ ಆಗಿ ನಿಮ್ಮ ಪುತ್ರನನ್ನ ಟುಮಾರೋ ಲ್ಯಾಂಡ್ ಪಾರ್ಟಿಗೆ ನೀವೇ ಕಳಿಸಿ ಅವರ ಸಾವಿಗೆ ಕಾರಣವಾಗಿದ್ದೀರಿ ಅಂತ ನಾವು ಹೇಳಿದ್ರೆ ಹೇಗೆ ಇಂಟೆಲಿಜೆನ್ಸ್ ಇಟ್ಕೊಂಡಿರುವ ನಿಮಗೇನೇ ಗೊತ್ತಿಲ್ವಾ ನಿಮ್ಮ ಉಪಮುಖ್ಯಮಂತ್ರಿ ಮಹಾಶಯ ಡ್ರೈವ್ ಹಂಚಿಕೆಯಲ್ಲಿ ಶಾಮೀಲಾಗಿಲ್ವೆ ಶೋಕದ ಮನೆಯಲ್ಲಿ ರಾಜಕೀಯ ಮಾಡುವ ಜಾಯಮಾನ ನಮ್ದಲ್ಲ ಅಂತ ಸಿಎಂ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ತಿರುಗೇಟನ ಕೊಟ್ಟಿದ್ದಾರೆ ಅತ್ಯಾಚಾರ ಅಮಾನುಷ ಎನ್ನುವುದರಲ್ಲಿ ಎರಡನೇ ಮಾತಿಲ್ಲ ಆದರೆ ಆ ಅಮಾನುಷ್ಯಕ್ಕೆ ತುತ್ತಾದ ಹೆಣ್ಮಕ್ಕಳ ವಿಡಿಯೋಗಳನ್ನು ಹಂಚಿ ವಿಕೃತಾನಂದ ಅನುಭವಿಸಿದ್ದು ಮನುಷ್ಯವೇ ಮನುಷ್ಯರು ಹೇಳುವ ಮಾತೇ ಇದು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಇದು ಅವರ ಫ್ಯಾಮಿಲಿ ಮ್ಯಾಟರ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಗೆ ನಿರಾಕರಣೆಯನ್ನು ತೋರಿದ್ದಾರೆ ಗೌಡರ ಪತ್ರಕ್ಕೆ ಪ್ರಜ್ವಲ್ ಬೆಲೆ ಕೊಟ್ಟು ಬರಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ ಇನ್ನು ಪ್ರಿಯಾಂಕ್ ಖರ್ಗೆ ಮಾತ್ರ ಪ್ರಜ್ವಲ್ನನ್ನ ವಿದೇಶಕ್ಕೆ ಕಳಿಸುವ ಸಂಚನ್ನ ಬಿಜೆಪಿಯವರೇ ಮಾಡಿರುವುದು ಅಂತ ಆರೋಪ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿ ಪ್ರತ್ಯಾರೋಪ ಈ ಮಧ್ಯೆ ನಿರೀಕ್ಷಣಾ ಜಾಮೀನು ಕೋರಿ ಕಾರ್ತಿಕ್ ನವೀನ್ ಗೌಡ ಪುಟ್ಟಿ ಸೇರಿ ಐವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅತ್ತ ಜೂನ್ ಏಳರವರೆಗೆ ದೇವರಾಜೇಗೌಡ ನ್ಯಾಯಾಂಗ ಬಂಧನ ವಿಸ್ತರಣೆಗೊಂಡಿದೆ ಯಾರಿಗೂ ಹೇಳದೆ ಪ್ರಚಾರ ಮಾಡಕ್ ಹೋಗಿ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕ ಅದು ನನ್ನ ಮಗ ಅಪರಾಧಿ ಎಲ್ಲ ಆರೋಪಿ ಅಷ್ಟೇ ಅಂತ ಹೇಳೋದು ನಾನು ಆರೋ ಪಿ ಎಸ್ ಡಿ ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ ಡಿ ಕೆ ಕುಮಾರ್ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಇನ್ನೊಬ್ಬರ ಮೇಲೆ ಹೇಳೋದು ಐ ಆಮ್ ಸಾರಿ ಇಟ್ ಈಸ್ ಯರ್ ಫ್ಯಾಮಿಲಿ ಮ್ಯಾಟರ್ ಐ ಡೋಂಟ್ ಟು ಐ ಆಮ್ ಸಾರಿ ಇಟ್ ಈಸ್ ಯರ್ ಫ್ಯಾಮಿಲಿ ಮ್ಯಾಟರ್ ಐ ಡೋಂಟ್ ವಾಂಟ್ ಹಿರಿಯರಾದ ದೇವೇಗೌಡರು ಪ್ರಜ್ವಲ್ಗೆ ಲೆಟರ್ ಬರೆದಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಒಂದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು ಕಾನೂನು ಕ್ರಮ ಮುಂದುವರಿ ಎಲ್ಲರೂ ಟ್ವೀಟ್ ಮಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದನ್ನೆಲ್ಲ ನನ್ನ ಕೆಲಸ ನನ್ನ ಕೆಲಸ ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕು ಆಗ ಅದನ್ನು ಮಾಡ್ತೇವೆ ಎಸ್ ಐ ಟಿನಲ್ಲಿ ಏನಾದರೂ ಲ್ಯಾಬ್ಸಸ್ ಇದ್ದರೆ ಅದನ್ನು ಹೇಳಿ ನಮಗೆ ನಾವು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನೋಡಿ ಇದು ಬಿ ಜೆ ಡಿ ಎಸ್ ಅವರು ಸೇರಿಸಿ ಇದು ಸಂಚನ್ ಮಾಡಿರೋದು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಎಫ್ಐಆರ್ ಆಗ್ತಾ ಇದ್ದಂಗೆ ಒಂದಿನ ಮುಂಚೆನೆ ಇವ್ರು ಕಳಿಸಿರೋದು ದೇವರಾಜೇಗೌಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂಪೂರ್ಣ ಮಾಹಿತಿ ಅಮಿತ್ ಶಾ ಅವರಿಗೆ ಗೊತ್ತಿತ್ತು ಜೆ ಡಿ ಎಸ್ ಅವ್ರಿಗೆ ಗೊತ್ತಿತ್ತು ಬಿಜೆಪಿ ಅವರಿಗೆ ಎಲ್ಲರಿಗೂ ಗೊತ್ತಿತ್ತು ಬಿಟ್ಟಿದ್ದ ಯಾರಪ್ಪ ಎರಡು ತಿಂಗಳಿಂದಾನೆ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಕತ್ತೆ ಕಾಯ್ತಾ ಬಂದು ಹಾಕೋ ಕತ್ತೆ ಕಾಯ್ತಾ ಇದ್ರ ಒಂದು ಇಂಡೋರ್ ಮೀಟಿಂಗ್ ಅನ್ನ ಬೆಂಗಳೂರಲ್ಲಿ ಮಾಡಿದ್ದಾರೆ ಅವ್ರನ್ನ ಓಡೋಗಕ್ಕೆ ಬಿಟ್ಟು ಓಡದ ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿರೋ ಪ್ಲ್ಯಾನ್ ಇದು ಮೋದಿಯನ್ನ ಇಲ್ಲಿ ತರಬೇಕು ಪಿಕ್ಚರ್ಗೆ ಅದರಿಂದ ಇದರಲ್ಲಿ ಓಡೋಗೋಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ ನೇರ ಆಪಾದನೆ ಅದಕ್ಕೆ ಸಿ ಬಿ ಐ ತನಿಖೆ ಕೊಡಿ ಅಂತ ಈಗ ಎಸ್ ಐ ಟಿ ಅವರು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಯಾಕೆ ಕರೆಸಿ ಒಂದು ಬಾರಿ ಕೇಳಬಾರ್ದು ಕೇಳಬಾರದು ಅವ್ರಿಗೇನೋ ಮಾಹಿತಿ ಇದೆ ಏನೋ ಮಾಹಿತಿ ಇದ್ದಂಗಿದೆಯಪ್ಪ ಬಿ ಜೆ ಪಿ ಅವರೇ ಕಳಿಸಿದ್ದಾರೆ ಜೆಡಿಎಸ್ ಎಸ್ನವರೇ ಶಾಮಿಲ್ ಆಗ್ಬಿಟ್ಟು ಕಳಿಸಿದ್ದಾರೆ ಅಂತೇಳಿ ಒಂದ್ಸಲ ಕರ್ಕೊಂಡು ಬಂದು ಕೇಳಬೇಕು ಅಂಚೂರು ಯಾಕೋ ಹೆಚ್ಚಿನ ಇನ್ಫಾರ್ಮೇಶನ್ ಪ್ರಿಯಾಂಕಾ ಖರ್ಗೆ ಅವ್ರು ಇದ್ದಂಗಿದೆ ಇದರಲ್ಲಿ ಯಾಕಂದ್ರೆ ಅವ್ರು ಹೇಳೋದು ನೋಡ್ತಾ ಇದ್ರೆ ಬಹಳ ಇನ್ಫಾರ್ಮೇಶನ್ ಇದ್ದಂಗಿದೆ ಅವ್ರಿಗೆ ಇನ್ನೊಂದು ಕಡೆಗೆ ಅಶೋಕ್ ಅವ್ರನ್ನೂ ಕರ್ಕೊಂಡ್ ಬಂದ್ ನೋಡಿ ಯಾಕಂದ್ರೆ ಎಲ್ಲ ಪ್ಲಾನ್ ಮಾಡಿದ್ರು ಪ್ಲಾನ್ ಮಾಡಿದ್ರು ಅನ್ನುವಂತ ಹೇಳ್ತಾರೆ ಅವ್ರನ್ನೂ ಕರೆಸಿ ಒಂದ್ಸಲ ಕೇಳಿ ಎಸ್ ಐ ಟಿ ಅವರು ಬಹಳ ಇನ್ಫಾರ್ಮೇಶನ್ ಸಿಗ್ಬಹುದು ನಿಮಗೆ ಗೊತ್ತಿಲ್ಲದೇ ಇರುವಂತ ಆಂಗಲ್ ಇದರಲ್ಲಿ ಸಿಗಬಹುದೇನೋ ಆ ನಾಯಕರುಗಳ ಬಳಿಯಲ್ಲಿ ಮೈಕ್ ಮುಂದೆ ಹೇಳೋ ತರದ ಇನ್ಫಾರ್ಮೇಶನ್ ಎಲ್ಲ ಇವರೆಲ್ಲ ಸುಮ್ಮನೆ ಮೈಕ್ ಸಿಕ್ಕಿದೆ ಅಂತ ತಕ್ಷಣ ಹೇಳ್ತಾ ಇರ್ಬೇಕು ರಾಜಕೀಯಕ್ಕೋಸ್ಕರ ಮಾತನಾಡ್ತೇನೆ ಅಂತ ಚಪಲದಲ್ಲಿ ಈ ರೀತಿಯಾಗಿ ಕೆಲವು ನಾಯಕರುಗಳು ಮಾತನಾಡ್ತಾರೆ ಹೊರತು ಯಾವ ಗಂಧ ಗಾಳಿನೂ ಇದರಲ್ಲಿ ಇರೋದಿಲ್ಲ ಅದಕ್ಕೆ ಯಾವ ಲಿಂಕು ಕೂಡ ಇರೋದಿಲ್ಲ ರಾಜಕೀಯಕ್ಕೋಸ್ಕರ ಹೇಳ್ತಾರೆ ಏನೋ ವೈಯಕ್ತಿಕವಾಗಿರುವಂತಹ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ವೈಯಕ್ತಿಕವಾಗಿರುವಂತಹ ಟೀಕೆಗಳನ್ನು ಎದುರಿಸಬೇಕಾಗತ್ತೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಫೇಸ್ ಮಾಡ್ಬೇಕಾಗತ್ತೆ ಅದೇ ರಿವರ್ಸ್ ಸಿಕ್ ಕುಮಾರಸ್ವಾಮಿ ಅವ್ರು ಕೇಳಿದ್ರಲ್ಲ ನೀವು ಅವತ್ತು ಹೋದ ಸಂದರ್ಭದಲ್ಲಿ ಯಾಕಾಯ್ತು ಏನಾಯ್ತು ನಿಮ್ಗೆ ಯಾಕೆ ಗೊತ್ತಿರ್ಲಿಲ್ಲ ಅವತ್ತು ಮುಖ್ಯಮಂತ್ರಿಗಳಾಗಿದ್ರು ಗೊತ್ತಾ ಆ ಮಟ್ಟಕ್ಕೆ ಹೋಗ್ಬಾರ್ದು ವೈಯಕ್ತಿಕವಾಗಿ ಬಟ್ ರಾಜಕೀಯದಲ್ಲಿ ವೈಯಕ್ತಿಕ ಮಟ್ಟಕ್ಕೆ ಹೋಗುವಂತ ಪರಿಸ್ಥಿತಿ ಬಂದಾಗಿದೆ ಬಟ್ ಸಿದ್ದರಾಮಯ್ಯ ತಿನ್ನೊಂದ್ ಮುಂದುವರಿಲ್ಲ ಬೈಟಲ್ಲಿ ಅವ್ರು ಹೇಳ್ತಾ ಇದ್ರು ಅತ್ಯಾಚಾರ ಮಾಡಿದ್ದು ಯಾರು ಅತ್ಯಾಚಾರ ಮಾಡಿದ್ರು ಇಂಪಾರ್ಟೆಂಟ್ ಚೀಕೆ ಮಾಡಿದಲ್ಲ ಅನ್ನುವಂಥದನ್ನ ಹೇಳ್ತಾ ಇದ್ರು ನೋ ಸರ್ ಐ ಎಕ್ಸ್ಟ್ರೀಮ್ಲಿ ಸಾರಿ ಯು ಆರ್ ರಾಂಗ್ ಅದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಒಂದು ಅತ್ಯಾಚಾರ ನಡೆದಿದೆ ಆ ಮಹಿಳೆ ಸಂತ್ರಸ್ತೆ ಆಗಿದ್ಲು ಇಡೀ ದೇಶಕ್ಕೆ ಗೊತ್ತಾಗಿ ಅವಳು ಅತ್ಯಾಚಾರ ಆಗಿದೆ ಅನ್ನುವಂಥ ವಿಡಿಯೋ ಕ್ಲಿಪ್ಪನ್ನು ಹಂಚಿದ್ದು ಕೂಡ ಅಷ್ಟೇ ಅಪರಾಧ ಆಗತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಅವರು ಅಷ್ಟೇ ಅಪರಾಧಿಗಳಾಗಲ್ವಾ ನಿಮ್ಮ ನಿಮ್ಮ ಪ್ರಕಾರ ಅದು ಅಲ್ವಾ ಆಗಿದ್ದಾಗ ಅವಳಿಗೆ ನಾಲ್ಕು ಗೋಡೆಗಳ ಮಧ್ಯೆ ಅತ್ಯಾಚಾರ ಆಗಿದ್ದು ಅವನಿಂದ ಆಗಿದೆ ಅನ್ನುವಂಥದ್ದು ಆರೋಪ ಇದೆ ಅವನಿಂದ ಆಗಿದ್ದು ಅಂತ ಹೇಳಿ ಅದು ಅಲ್ಲಿಗೆ ಮುಗಿದೋಗಿತ್ತು ಅದು ವಿಡಿಯೋ ಆಚೆ ಹಂಚಿ ಅವಳು ಇಡೀ ಮಾನವನ ಹರಾಜ್ ಹಾಕೋ ರೀತಿಯಲ್ಲಿ ಮಾಡಿದ್ರಲ್ಲ ಅವ್ರು ನಿಮ್ಗೆ ಅಪರಾಧಿಗಳಾಗಿ ರೀತಿ ಕಾಣೋದಿಲ್ವಾ ಅತ್ಯಾಚಾರ ಮಾಡಿದವನಿಗೆ ಯಾವ ಶಿಕ್ಷೆ ಆಗಬೇಕು ಅತ್ಯಾಚಾರವನ್ನ ಆಗಿದೆ ಅನ್ನುವಂತ ಬಿಂಬಿಸುವಂತ ವಿಡಿಯೋಗಳನ್ನೆಲ್ಲ ಹಂಚಿದ್ರಲ್ಲ ಮುಖಗಳನ್ನು ಯಾವುದು ಕೂಡ ಬ್ಲರ್ ಮಾಡಲಾರದೆ ಒಂದಿಷ್ಟು ಗೈಡ್ ಲೈನ್ಸ್ ಇದೆ ನಮಗೂ ಕೂಡ ಮಾಧ್ಯಮಗಳಿಗೆ ಯಾವುದೇ ಮಹಿಳೆಯ ವಿಚಾರ ಬಂದಾಗ ಅವ್ರಿಗೆ ಫೇಸ್ ಅನ್ನ ಮಾರ್ಕ್ ಮಾಡಬೇಕು ಅಂತ ಹೇಳಿ ಅಂಥದ್ರಲ್ಲಿ ಆ ವಿಡಿಯೋಗಳನ್ನ ಡ್ರೈವ್ಗಳಲ್ಲಿ ಹಾಕಿ ಬೀದಿ ಬೀದಿಯಲ್ಲಿ ಬಿಸಾಕಿದ್ರಲ್ಲ ಆ ಹೆಣ್ಮಕ್ಳು ಮಾನ ಹರಾಜು ಹಾಕಿದಂಥವರ ಅಪರಾಧಿಗಳಾಗಿ ಕಾಣಿಸೋದಿಲ್ವಾ ನಿಮಗೆ ನೆಕ್ಸ್ಟ್ ಸಾರಿ ಈ ವಿಚಾರದಲ್ಲಿ ನಿಮ್ಮ ಹೇಳಿಕೆ ಸರಿ ಕಾಣಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿ ಇಬ್ಬರೂ ಕೂಡ ಅಷ್ಟೇ ಜವಾಬ್ದಾರಿ ಆಗ್ತಾರೆ ಯು ಡೋಂಟ್ ಡಿಫೆಂಡ್ ಆ ಪೆನ್ ಡ್ರೈವ್ ಹಂಚಿದಂಥವ್ರು ಅಲ್ಲ ಇವ್ರು ಮಾತ್ರ ಅಂತ ಹೇಳಿ ಇವ್ರದ್ದು ಎಷ್ಟು ತಪ್ಪಿದೆಯೋ ಅಷ್ಟೇ ತಪ್ಪು ಅವ್ರದ್ದಿದೆ ಇವ್ರು ಮಾಡಿದ್ದಾರೆ ಅನ್ನೋದಾದ್ರೆ ಹಂಚಿದಂಥವ್ರದ್ದು ಇನ್ನೂ ಮಹಾನ್ ಯಾಕಂದ್ರೆ ಇದರಲ್ಲಿ ಯುರೋಪ್ ಮುಖ ಇದೆಯೋ ಇಲ್ವೋ ಕಾಣಿಸ್ತಾ ಇದೆಯೋ ಇಲ್ವೋ ಇವರೇನಾ ಅವರು ಅಂತ ಗೊತ್ತಾಗ್ತಿಲ್ಲ ಅದರಲ್ಲಿ ನೇರವಾಗಿ ಮಹಿಳೆಯರ ಮುಖಗಳ ಕಾಣೋ ರೀತಿಯಲ್ಲಿ ಫೋಟೋಗಳನ್ನು ಹಾಕಿದ್ದೀರಾ ಅವರ ಮನೆಗೆ ಪರಿಸ್ಥಿತಿ ಏನಾಗಿದೆ ಆ ಕುಟುಂಬಗಳು ಹೇಗೆ ಫೇಕ್ಸ್ ಮಾಡ್ತಾ ಇದೆ ಏನಾಗಿದೆ ಅನ್ನುವಂಥ ಮಾಹಿತಿಗಳು ನಿಮ್ಗೆ ಇದೆಯಾ ಏನಾಗ್ತಾ ಇದೆ ಅಂತೇಳಿ ನೀವು ರಾಜಕೀಯವಾಗಿ ಎಲ್ಲವೂ ಕೂಡ ತಮಾಷೆಯಾಗಿ ನೋಡ್ಕೊಳ್ತಾ ಇದ್ದೀರಾ ಬಟ್ ಆ ಕುಟುಂಬಗಳು ಹೇಗೆ ಫೇಸ್ ಮಾಡ್ತಾ ಇದೆ ವಿಚಾರ ಅಂತ ಗೊತ್ತಾ ಅವರನ್ನು ಅಷ್ಟೇ ಪನಿಷ್ ಕೊಡಬೇಕು ಆ ವಿಚಾರದಲ್ಲೂ ಗಮನಹರಿಸಿ ಮೈ ರಿಕ್ವೆಸ್ಟ್ ಕಾನೂನಾತ್ಮಕವಾಗಿ ನೀವು ಹೇಗೆ ನೋಡ್ತಾ ಇದ್ದೀರೋ ರಾಜಕೀಯವಾಗಿ ನೀವು ಹೇಗೆ ನೋಡ್ತಾ ಇದ್ರೋ ನನಗೆ ಗೊತ್ತಿಲ್ಲ ಬಟ್ ಆ ಪೆನ್ ಡ್ರೈವ್ ಅನ್ನು ಹಂಚಿದವರು ಕೂಡ ಅಷ್ಟೇ ಅಪರಾಧಿಗಳಾಗಬೇಕು ಕಾರಣ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಂತನ್ನ ಇಡೀ ದೇಶ ಇಡೀ ಪ್ರಪಂಚವೇ ನೋಡಿ ಅವಳು ಅತ್ಯಾಚಾರ ಆಗಿದೆ ಅವಳ ಮೇಲೆ ಅಂತೇಳಿ ತೋರಿಸೋ ಮಟ್ಟಕ್ಕೆ ಹೀನ ಕೃತ್ಯವನ್ನ ನೋಡಿಸಿದ್ರಲ್ಲ ಅದು ಅಪರಾಧ ಅಲ್ವಾ ಮಸ್ಟ್ ಆನ್ಸರ್ ಪ್ಲೀಸ್ ಇನ್ನು ರಾಜಕೀಯವಾಗಿ ಮುಂದೆ ಹೋಗೋಣ ಹಾ ಇದು ಇನ್ನೊಂದು ರೀತಿಯಾದಂತಹ ಹಂತ ಈಗ ಇದು ಬಹಳ ಚರ್ಚೆ ನಡೀತಾ ಇದೆ ದೇಶದಲ್ಲಿ ಏಳು ಹಂತಗಳಿಂದ ಕೂಡಿದಂತ ಲೋಕಸಭೆ ಚುನಾವಣೆಯಲ್ಲಿ ಒಂದೊಂದು ಹಂತಕ್ಕೂ ಕೂಡ ಒಂದೊಂದು ರೀತಿಯಾದಂಥ ಪ್ರಚಾರದ ವಿಷಯಗಳು ಬರ್ತಾ ಇವೆ ಸದ್ಯ ಉಳಿದಿರೋದು ಇನ್ನು ಎರಡು ಹಂತದ ಎಲೆಕ್ಷನ್ ಮಾತ್ರ ಈ ಹಂತದಲ್ಲಿ ಪ್ರಧಾನಿ ಮೋದಿ ಅವರ ಭಾಷಣದ ವೈಖರಿ ಬದಲಾಗಿದೆ ತಮ್ಮನ್ನು ತಾವು ದೇವದೂತರಂತೆ ಬಿಂಬಿಸಿಕೊಳ್ಳತೊಡಗಿದ್ದಾರೆ ಅಂತ ಹೇಳಿ ಅವರ ಮಾತುಗಳು ಪ್ರತ್ಯೇಕ ಕೆಲಸದ ಮೇಲೆ ತಮ್ಮನ್ನು ದೇವರೇ ಕಳಿಸಿದ್ದಾರೆ ವಿಕಸಿತ ಭಾರತದ ಕನಸನ್ನು ನನಸು ಮಾಡುವ ಸಲುವಾಗಿ ಎರಡ್ ಸಾವಿರದ ನಲವತ್ತೇಳರವರೆಗೂ ನಿರಂತರವಾಗಿ ಶ್ರಮಿಸುವ ಹೊಣೆಗಾರಿಕೆಯನ್ನ ದೇವರು ತಮಗೆ ನೀಡಿದ್ದಾರೆ ಅಂತ ಮೋದಿ ಅವರು ಹೇಳಿಕೊಂಡಿದ್ದಾರೆ ಖಾಸಗಿ ಸುದ್ದಿವಾಹಿನಿಗಳ ಇತ್ತೀಚೆಗೆ ಒಂದು ಸಂದರ್ಶನವನ್ನು ಮಾಡಿದರು ಎರಡು ಸಂದರ್ಶನಗಳಲ್ಲಿ ಇದೇ ಅರ್ಥದ ಮಾತುಗಳನ್ನು ಅವರು ಆಡಿದ್ದಾರೆ ಈ ಮೂಲಕ ಎಪ್ಪತ್ನಾಲ್ಕು ವರ್ಷದ ಮೋದಿ ಅವರು ಇನ್ನೂ ಎರಡು ದಶಕಗಳ ಕಾಲ ದೇಶದ ಪ್ರಧಾನಿಯಾಗಿ ಉಳಿಯುವ ಇಚ್ಛೆಯನ್ನ ಪರೋಕ್ಷವಾಗಿ ವ್ಯಕ್ತಪಡಿಸಿದಂಗೆ ಇದೆ ಅದರಲ್ಲಿ ಎಪ್ಪತ್ತೈದು ವರ್ಷದ ನಂತರ ಮೋದಿ ಅವರು ನಿವೃತ್ತಿ ಆಗ್ತಾರೆ ಅಮಿತ್ ಶಾ ಅವರು ಉತ್ತರಾಧಿಕಾರಿ ಆಗ್ತಾರೆ ಅಂತ ಕೇಜ್ರಿವಾಲ್ ಏನು ಅಂದಾಜು ಮಾಡಿದ್ರು ಅದು ಪರೋಕ್ಷವಾಗಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಹಿಂದೆ ಮೋದಿ ಅವರನ್ನು ತಪಸ್ವಿ ಅಂತ ಆರ್ ಎಸ್ ಎಸ್ ಮೋಹನ್ ಭಾಗವತ್ ಅವರು ಕರೆದಿದ್ರು ನರೇಂದ್ರ ಮೋದಿ ಅವರು ಸುರೇಂದ್ರ ಮೋದಿ ಅವರು ದೇವರಿಗೆ ದೇವರು ಅಂತ ಜೆ ಪಿ ನಡ್ಡಾ ಹೇಳಿದರು ಇತ್ತೀಚೆಗಷ್ಟೇ ಸಂಬಿತ್ ಪಾತ್ರ ಮಾತನಾಡ್ತಾ ಪುರಿ ಜಗನ್ನಾಥನೇ ಮೋದಿಯ ಭಕ್ತ ಅಂದುಬಿಟ್ಟಿದ್ರು ಮೋದಿಯ ಕೆಲ ಅಪ್ಪಟ ಭಕ್ತರಂತೂ ಮೋದಿಯನ್ನ ದೇವರು ಅಂತ ಪೂಜಿಸ್ತಾರೆ ಇಂತಹ ಹೊತ್ತಲ್ಲಿ ಮೋದಿ ಈ ಮಾತುಗಳನ್ನ ಈಗ ಆಡಿರೋದು ಬಹಳ ಚರ್ಚೆಗೆ ಕೊಟ್ಟಿದೆ ಸುದ್ದಿ ಓಕೆ ಈ ಹೇಳಿಕೆಗಳು ವ್ಯಕ್ತವಾಗ್ತಿದ್ದ ಹಾಗೆ ಭಿನ್ನ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ ಹಾಗಾದ್ರೆ ನೋಟ್ ಬ್ಯಾನ್ ಕೃಷಿ ಕಾನೂನು ಮಹಿಳಾ ಕುಸ್ತಿಪಟುಗಳ ಪ್ರತಿಭಟನೆ ಮಣಿಪುರ ಹಿಂಸಾಚಾರ ಇವೆಲ್ಲವನ್ನ ದೇವರೇ ಆದೇಶ ನೀಡಿದ್ರ ಅಂತ ಪ್ರಶ್ನೆ ಎತ್ತಿದ್ದಾರೆ ಮೋದಿ ಆಡ್ತಾ ಇರುವ ಮಾತುಗಳನ್ನ ಜನಸಾಮಾನ್ಯರು ಆಡಿದ್ರೆ ಅವರನ್ನ ಮೊದಲು ಮಾನಸಿಕ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಬರೀ ರಾಹುಲ್ ಗಾಂಧಿ ಮಾತ್ರವಲ್ಲ ವಿಪಕ್ಷಗಳ ಅನೇಕರು ನೆಟ್ಟಿಗರು ಸಹ ನಾನಾ ರೀತಿಯಲ್ಲಿ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ ಈ ವಿಚಾರದಲ್ಲಿ बीजेपी प्रतिक्रिया नीडदे मौन के शरण आगिदे प्रधानमंत्री चमचो के सामने इंटरव्यू में खुल के कहते हैं मैं बायोलॉजिकल नहीं हूं मैं बायोलॉजिकल नहीं हूं मुझे परमात्मा ने ऊपर से भेजा है मिशन के लिए भेजा है सड़क पे आपको ये कोई कह दे तो आप उसे क्या कहोगे उसे कहोगे भैया माफ करो काम अपना करो हमें अपना काम करने दो और उनके क्या क्या कहते हैं वा, 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 बोली भाया परमात्मा जी आपने कैसा आदमी दिया अजीब ಈಗ ನಾವು ವಾಡಿಕೆ ದೈವಾಜ್ಞೆ ದೇವರ ಪ್ರೇರಣೆ ದೇವರ ಅನುಗ್ರಹ ಅಂತೆಲ್ಲ ಹೇಳ್ತೀವಲ್ಲ ಇದನ್ನು ನೋಡ್ಬೇಕಾ ಹೇಗಾಗುತ್ತೆ ಒಂದು ಮಾತಿದೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿದೆ ಎಲ್ಲರೂ ಹೇಳುವಂತ ಮಾತ ಈ ಭೂಮಿ ಮೇಲಿರುವಂತಹ ವಸ್ತು ಕೂಡ ಹುಲ್ಲು ಕಡ್ಡಿಯು ಕೂಡ ಅಲಗಾಡಬೇಕು ಅಂತಂದ್ರೆ ಅದು ದೇವರ ದೇವರ ಇಚ್ಛೆ ಇಲ್ಲದೆ ಆಗ ಅದು ಎಲ್ಲಾ ಧರ್ಮದಲ್ಲೂ ಕೂಡ ಅದರ ಪಾಲನೆ ಇದೆ ಯಾರೊಬ್ಬರ ಭೇಟಿ ಆಗಬೇಕು ಅಂತಂದ್ರೆ ಒಂದು ಕಾರಣ ಇಲ್ಲದೇನೆ ಭೇಟಿ ಆಗೋದಿಲ್ಲ ಅನ್ನುವಂತ ಮಾತ ಕ್ರಿಶ್ಚಿಯನ್ ಸಮುದಾಯದಲ್ಲೂ ಕೂಡ ಇದೆ ಯಾವುದೋ ಒಂದು ಭೇಟಿ ಒಂದು ಉದ್ದೇಶಕ್ಕೆ ಆಗಿರುತ್ತೆ ಅಂತ ಮುಸ್ಲಿಂ ಧರ್ಮದಲ್ಲಿ ನೋಡಿದಾಗ ಆ ನಂಬಿಕೆಗಳು ಕೂಡ ಅವರಲ್ಲೂ ಇದೆ ಅವನ ಆಜ್ಞೆ ಇಲ್ಲದೇನೆ ಏನೂ ಆಗಲ್ಲ ಅಂತ ಹೇಳಿ ಅವನೇ ಇದು ಇರೋದು ಅಂತ ಹೇಳಿ ಈ ರೀತಿಯಾಗಿ ಹೇಳೋದಕ್ಕೂ ಒಂದ್ ಕಡೆಗಿದೆ ನಾನು ನನ್ನಿಂದ ಅಂತ ಹೇಳಿಕೊಂಡವರ ಉಳಿಗಾಲ ಇಲ್ಲದೆ ಇರುವಂತದ್ದು ಇತಿಹಾಸದ ಪುಟಗಳಲ್ಲಿ ನೋಡಿದೀವಿ ನಾವು ನಾನು ನನ್ನಿಂದ ಅಂತ ಹೇಳಿ ಮೋದಿ ಅವರು ನಾನು ನನ್ನಿಂದ ಅಂತ ಹೇಳ್ಕೊಳ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಆ ಹಂತಕ್ ಹೋಗಿದೀಯಾ ಹೋಗಿಲ್ವಾ ಅನ್ನುವಂಥದ್ದು ಒಂದ್ ಕಡೆಗೆ ಅವರ ಅಭಿಮಾನಿಗಳು ಅವರ ಬೆಂಬಲಿಗರು ನೋಡುವಂಥದ್ದು ಅವರನ್ನ ದೇವರ ರೂಪದಲ್ಲೂ ನೋಡಬಹುದು ಇನ್ಯಾವುದೋ ರೂಪದಲ್ಲಿ ನೋಡಬಹುದು ಅದು ಡಿಫರೆಂಟ್ ವಿಚಾರ ಈಗ ಅನೇಕ ಸಿನಿಮಾ ನಟ ನಟಿಯರ ದೇವಸ್ಥಾನಗಳನ್ನೇ ಕಟ್ಟಿಲ್ವಾ ಅವರು ದೇವರ ರೀತಿಯಲ್ಲಿ ಆಟಗಾರರ ಮೂರ್ತಿಗಳನ್ನ ಇಟ್ಬಿಟ್ಟು ದೇವಸ್ಥಾನ ಮಾಡ್ಬಿಟ್ಟು ಪೂಜೆ ಮಾಡ್ತಾ ಇರೋದಿಲ್ವಾ ತಂದೆ ತಾಯಿಗಳನ್ನೇ ದೇವರು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಅವರು ಮೂರ್ತಿಗಳನ್ನ ಮಾಡಿ ದೇವಸ್ಥಾನಗಳನ್ನ ಮಾಡಿ ಇಟ್ಟಿರೋದು ಅನೇಕ ಉದಾಹರಣೆಗಳಿದೆ ನಮಗೆ ಬಟ್ ಒಬ್ಬೊಬ್ಬರ ಜನ್ಮಗಳು ಕೂಡ ಇಲ್ಲಿ ಭೂಮಿಯ ಮೇಲೆ ಅದರದ್ದು ಅದರದ್ದೇ ಆದಂತ ಕೊಡುಗೆ ಇದೆ ಅನ್ನೋದು ನಂಬಿಕೆ ಅವರವ್ರಿಗಿದೆ ಈಗ ಫಾರ್ ಎಕ್ಸಾಂಪಲ್ ಗಾಂಧಿ ಅವರು ಯಾಕೆ ಬಂದ್ರು ಗಾಂಧೀಜಿಯವರು ಸ್ವತಂತ್ರ ಸಿಗಬೇಕು ಅನ್ನೋ ಗಾಂಧೀಜಿಯವರ ಪಾತ್ರ ಏನು ಓಕೆ ಇನ್ನೂ ಒಂದು ಮಾತಿಗೆ ಹೋಗೋಣ ಗಾಂಧೀಜಿಯವರನ್ನ ಸ್ವತಂತ್ರ ಕೊಡಿಸಿದ್ದಕ್ಕೋಸ್ಕರ ಗಾಂಧೀಜಿಯವರನ್ನ ದೇವರು ಅಂತ ಪೂಜಿಸೋರು ಇದ್ದಾರೆ ಆಮೇಲೆ ಆಗಿರುವಂತ ಕೆಲವು ಬೆಳವಣಿಗೆಗಳಲ್ಲಿ ಅವರು ಈ ದೇಶಕ್ಕೆ ವಿಚಾರದಲ್ಲಿ ಗಾಂಧೀಜಿಯವ್ರು ಸರಿ ಇಲ್ಲ ಅಂತ ಟೀಕೆ ಮಾಡಿದವರು ಇದ್ದಾರೆ ಅವ್ರ ತೀರ್ಮಾನಗಳಿಗೆ ಅದಕ್ಕಿಂತಲೂ ಇನ್ನೊಂದು ಮಾತು ಹೇಳೋದಾದ್ರೆ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಕಾಯ್ದೆಯನ್ನ ತಂದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಈಗ್ಲೂ ಈಗಲೂ ಸಹ ದೇವರು ಅಂತ ಪೂಜಿಸೋರಿದ್ದಾರೆ ಈಗಲೂ ಸಹ ಇಂದ್ರಮ್ಮ ಅಂತ ಕರೀತಾರೆ ಅದನ್ನ ನೋಡುವಂಥವರ ಮೇಲೆ ಡಿಪೆಂಡ್ ಅವ್ರು ನನಗೆ ಏನೋ ಮಾಡಿದ್ದಾರೆ ಅನ್ನುವಂಥದ್ದು ಬಟ್ ನಾನೇ ದೇವರು ಅನ್ನುವಂಥ ಮನಸ್ಥಿತಿಗಳು ಬರೋದಿದೆಯಲ್ಲ ನನಗೆ ದೇವರು ಕಳಿಸಿ ಕೊಟ್ಟಿದ್ದಾನೆ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ ಗೊತ್ತಿಲ್ಲ ಇದನ್ನ ಹೇಗೆ ಜನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಕಾರಣ ಈಗ ಇದಕ್ಕೂ ಬೇಡ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣಂತೆ ಮಹಾಭಾರತ ರಾಮಾಯಣದಲ್ಲಿ ನೀವು ನೋಡಬೇಕಾದ್ರೆ ರಾಮಾಯಣಕ್ಕೆ ಹೋಗೋಣ ರಾಮನ ವಿಚಾರದಲ್ಲಿ ಬಂದಾಗ ರಾವಣನ ಸಂಹಾರ ಯಾರ ಕಡೆಗೆ ಆಗಬೇಕಾಗಿದ್ದು ರಾಮನಿಂದ ಆಗಬೇಕಾಗಿದ್ದು ಸಾಕಲ್ವಾ ರಾಮ ಹೋಗ್ಬಿಟ್ಟು ರಾವಣ ಇನ್ನುಳಿದಂಥವ್ರು ಯಾಕೆ ಬಂದ್ರು ಹನುಮ ಯಾಕೆ ಬಂದ ಲಕ್ಷ್ಮಣನ ಪಾತ್ರ ಯಾಕೆ ಬಂತು ನೇರ ರಾಮನೇ ಮಾಡ ಸುಗ್ರೀವನ ಪಾತ್ರ ಯಾಕೆ ಬಂತು ಜಾಂಬವಂತನ ಪಾತ್ರ ಯಾಕೆ ಬಂತು ರಾವಣನ ಸಹೋದರ ಆದಂತ ವಿಭೀಷಣನ ಪಾತ್ರ ಯಾಕೆ ಬಂತು ಸೊ ಅವರವರ ಪಾತ್ರಗಳು ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ನಡೀತಾ ಇರತ್ತೆ ಮಹಾಭಾರತದಲ್ಲಿ ಈಗ ಅರ್ಜುನ ಒಬ್ಬನಿದ್ರೆ ಸಾಕು ಮುಗಿಸೋಗ್ಬಿಡಬಹುದು ಅನ್ನೋದಿತ್ತು ಕೃಷ್ಣ ಯಾಕೆ ಅವರಿಗೆ ಸಾರಥಿಯಾಗಿ ನಿಂತ್ಕೊಂಡ ಆಯಿತು ದುರ್ಯೋಧನ ಇದ್ದಂತ ಸಂದರ್ಭದಲ್ಲಿ ಅವನೊಬ್ಬನಿದ್ರೆ ಸಾಕು ಅನ್ನುವಂಥದ್ದಿತ್ತು ಕರ್ಣ ಯಾಕೆ ಅವನು ಸಪೋರ್ಟಿಗೆ ನಿಂತ್ಕೊಂಡ ಯಾಕೆ ನಿಂತ್ಕೊಂಡ ಹೀಗೆ ಆಯಾ ಪಾತ್ರಗಳು ಅಲ್ಲಲ್ಲಲ್ಲಿ ಬರುತ್ತೆ ಓಕೆ ಈಗ ಫೈನ್ ಈ ಈ ಕನ್ಕ್ಲೂಷನ್ಗೆ ಯಾಕೆ ಬರ್ತಾ ಇದ್ದಾರೆ ಹಲವರು ಮೋದಿ ಅವರನ್ನು ಯಾಕೆ ದೇವರ ರೀತಿಯಲ್ಲಿ ಅನ್ನುವಂಥ ಅವರ ಅಭಿಮಾನಿಗಳಿಗೆ ಆ ಮನಸ್ಥಿತಿಗಳು ಬರ್ತಾ ಇದೆ ಯಾಕೆ ಬರ್ತಾ ಇದೆ ಕಾಶಿ ಕಾಶಿಯಲ್ಲಿ ಸಾವಿರಾರು ವರ್ಷಗಳಿದ್ದಂಥ ಸಂದರ್ಭದಲ್ಲಿ ಕಾಶಿಯನ್ನು ಬದಲಾವಣೆಯನ್ನು ಮಾಡೋಕ್ಕಾಗಲಿಲ್ಲ ಕಾಶಿಯನ್ನು ಬದಲಾವಣೆಯನ್ನು ಮಾಡೋಕ್ಕೆ ಮೋದಿಯವರೇ ಬರಬೇಕಾಯ್ತಾ ಅನ್ನುವಂಥ ಚರ್ಚೆಯನ್ನು ಅವರ ಅಭಿಮಾನಿಗಳು ಮಾಡ್ತಾರೆ ಅವರ ಬೆಂಬಲಿಗರು ಮಾಡ್ತಾರೆ ಐನೂರು ವರ್ಷಗಳ ಸಮಸ್ಯೆಯನ್ನು ಬಗೆಹರಿಸೋಕೆ ರಾಮಮಂದಿರ ವಿಚಾರದಲ್ಲಿ ಮೋದಿಯವರೇ ಬರಬೇಕಾಯ್ತಾ ಉಳಿದವ್ರು ಮಾಡಿತ್ತಲ್ಲ ಅವಕಾಶ ಯಾಕೆ ಮಾಡ್ಲಿಲ್ಲ ಅದಕ್ಕೆ ಅವ್ರು ನಮ್ಮ ಪಾಲಿಗೆ ದೇವರು ಅಂತ ಅನ್ನೋರು ಇದಾರೆ ಅಲ್ಲ ರೀ ಒಂದು ಕಡೆಗೆ ಮಂದಿರ ಕಟ್ಟಿದ್ರೆ ಇನ್ನೊಬ್ಬರಿಗೆ ನೋವು ಮಾಡ್ಲಿಲ್ಲ ಅದೇಂಗೆ ದೇವರಾಗ್ಬಿಟ್ರು ಅದು ಅನ್ನೋರು ಇದಾರೆ ಸೊ ಇಲ್ಲಿ ಪಾತ್ರಗಳು ಅವರವರ ಸಂದರ್ಭದಲ್ಲಿ ಹೇಗೆ ಮಾಡ್ತಾರೆ ಈಗ ಸಿದ್ದರಾಮಯ್ಯನವ್ರನ್ನ ಒಂದ್ ಮುಂದೆ ಎಕ್ಸಾಂಪಲ್ ಬರುತ್ತೆ ಒಂದು ಅಜ್ಜಿ ಹೋಗಿ ಮೈಸೂರಿನಲ್ಲಿ ಹೋದಂತ ಸಂದರ್ಭದಲ್ಲಿ ಅಜ್ಜಿ ಹೋಗ್ಬಿಟ್ಟು ಕೈ ಮುಗಿದು ಹಾ ಕೈ ಮುಗಿದು ಕೇಳ್ಕೊಳ್ತಾರೆ ಈಗ ಸಿದ್ದರಾಮಯ್ಯನವರು ಅನೇಕರಿಗೆ ದೇವರ ರೀತಿಯಲ್ಲಿ ಕಾಣಿಸಿಕೊಳ್ತಾರೆ ಯಾಕೆ ಯಾವುದೋ ಮೂಲಕವಾಗಿ ಅವರು ಒಂದಿಷ್ಟು ಮನಸ್ಸಿಗೆ ನಾಟಿರುತ್ತಾರೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತಂದಾಗ ಅನೇಕ ಹೆಣ್ಣು ಮಕ್ಕಳು ಸಿದ್ದರಾಮಯ್ಯವ್ರನ್ನ ದೇವರ ರೀತಿಯಲ್ಲಿ ನೋಡ್ಕೊಳ್ತಾರೆ ಯಡಿಯೂರಪ್ಪನವರು ಹಿಂದೆ ಸೈಕಲ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಬಡ ಮಕ್ಕಳಿಗೆ ಬಡ ಕುಟುಂಬದಲ್ಲಿರುವಂತಹ ಹೆಣ್ಣು ಮಕ್ಕಳು ನಮ್ಮ ಮಕ್ಕಳಿಗೆ ಸೈಕಲ್ ಸಿಕ್ತಲ್ಲ ಅಂತ ಹೇಳಿ ಯಡಿಯೂರಪ್ಪನವ್ರು ನೋಡಿದೆ ಆಗ ಆ ಬಾಂಡ್ ಅಂತ ಬಂದಿತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ಸುತ್ತೆ ಅಲ್ಲ ಅದು ಮೋಸ್ಟ್ಲಿ ಇರಬೇಕು ಅದೇ ನೆನ್ಪು ನಂಗೆ ಬರ್ತಾ ಇಲ್ಲ ಆ ಬಾಂಡ್ ಅನ್ನ ತಂದಿಟ್ರು ಅವಾಗ ನೋಡಿದಾಗ ಅವಾಗ್ಲೂ ಅವರು ಹಾಗೆ ಕಾಣಿಸ್ಕೊಳ್ತಾರೆ ಆಯಾ ನಾಯಕರುಗಳು ಅರಸು ಅವರನ್ನ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಅರಸು ಅವರು ಕೂಡ ದೇವರ ರೀತಿಯಲ್ಲೇ ಈ ರಾಜ್ಯದಲ್ಲಿ ಅನೇಕರಿಗೆ ಕಂಡಿದ್ದಿದೆ ಒಬ್ಬೊಬ್ಬರ ಕೊಡುಗೆಗಳು ಅವರವರ ಸಂದರ್ಭಗಳಲ್ಲಿ ಅವರನ್ನ ಹೇಗೆ ನೋಡ್ತಾರೆ ವ್ಯಕ್ತಪಡಿಸ್ತಾ ಇದ್ದಾರ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ರು ನೆಕ್ಸ್ಟ್ ಅಮಿತ್ ಶಾ ತರಬೇಕು ಅಂತ ಎಲ್ಲಾ ರೀತಿಯ ಪ್ಲಾನ್ ಮಾಡ್ತಿದ್ದಾರೆ ಅದಕ್ಕೆ ಕೊಟ್ಟ ಈ ರೀತಿ ಹಲವು ವ್ಯಾಖ್ಯಾನಗಳು ಕೂಡ ನಡೀತಾ ಇದೆ ಇವರ ಒಂದು ಹೇಳಿಕೆಯಿಂದ ನೋಡ್ತಿದ್ಯಾ ಈಗ ರಾಹುಲ್ ಗಾಂಧಿ ಅವರು ಅನೇಕ ಬಾರಿ ಫೇಲ್ ಆಗ್ತಾ ಇದಾರೆ ಅಂತಂದಾಗ ಇಲ್ಲ ಪ್ರಿಯಾಂಕಾ ಗಾಂಧಿ ಅವ್ರನ್ನ ತಂದ್ಬಿಡಿ ಮಾತು ಬರಲ್ವೇ ಹೌದು ಬಂದೇ ಬರುತ್ತೆ ಈಗ ಅದೇ ರೀತಿಯಾಗಿ ಮೋದಿ ಅವರದ್ದು ಇನ್ನು ನಡೀತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ರಿಸಲ್ಟ್ ಬಂದಿಲ್ವಲ್ಲ ಎರಡ್ ಸಾವಿರದ ನಲವತ್ತೇಳಕ್ಕೆ ಯಾಕೆ ಈಗ ಸೆವೆಂಟಿ ಫೋರ್ ಅವರು ಇನ್ನು ಎರಡ್ ಸಾವಿರದ ನಲವತ್ತೇಳು ಅಲ್ಲ ಅವ್ರ ಪಕ್ಷದಲ್ಲಿ ಎಪ್ಪತ್ತೈದರ ಲಿಮಿಟ್ ಹಾಕೊಂಡಿದಾರಲ್ಲ ಹಾಗಾಗಿ ನಮ್ಮಲ್ಲಿ ಎಲ್ಲೂ ಕೂಡ ಎಪ್ಪತ್ತೈದರದು ಲಿಖಿತ ರೂಪದಲ್ಲಿ ಏನೂ ಇಲ್ಲ ಅಲಿಖಿತವಾಗಿನೂ ಯಾವುದೂ ಇಲ್ಲ ನಮ್ಮಲ್ಲಿ ಅಂತ ಅಮಿತ್ ಶಾ ಅವರೇ ಸ್ವತಃ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಾಗ್ಬಿಟ್ಟಿದೆ ಆ ವಿಚಾರದಲ್ಲಿ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತನಾಡೋದಿಲ್ಲ ಬಟ್ ಜನ ಒಬ್ಬ ನಾಯಕನನ್ನ ಅಥವಾ ಕ್ರಿಕೆಟ್ ಆಗಿರಬಹುದು ಸಿನಿಮಾ ನಟರಾಗಿರ್ಬಹುದು ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಮನಸ್ಸಿಗೆ ನಾಟುವಂಥದ್ದಾಗ್ಬಿಟ್ರೆ ಅವರನ್ನ ದೇವರ ರೂಪದಲ್ಲಿ ನೋಡ್ಕೊಳ್ತಾರೆ ಬಟ್ ಅದೇ ವ್ಯಕ್ತಿ ನಾನೇ ದೇವರೇ ನನಗೆ ಕಳಿಸ್ಕೊಟ್ಟಿದ್ದಾರೆ ನಾನು ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ದೇವರ ಹಿಡ್ಕೊಂಡು ಕೈ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬಂದಾಗ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ ಸದ್ಯಕ್ಕಂತೂ ಅದು ಭಾಳ ಚರ್ಚೆಯಲ್ಲಿದೆ ಈಗ